ನಿಮ್ಮೆಲ್ಲರಿಗೆ ನಮ್ಮ ನಮಸ್ಕಾರ ಸ್ವಾಮೀಜಿಗಳಿಗೆ ನನ್ನ ಪ್ರತ್ಯೇಕ ನಮಸ್ಕಾರ ಹೆಂಡನವರು ಇಲ್ಲಿ ಬರೋದಕ್ಕೆ ಹೇಳಿದರು ಅವರ ಮಹತ್ವ ಮಂಜುನಾಥ ಮಾತು ನನಗೆ ಮಾತಂದ್ರೆ ಮಹತ್ವ ಮಂಜುನಾಥ ಮಾತು ಅಂತಾರಲ್ಲ ಅದೇ ತರ ಹೆಂಡನವರು ನಾ ಪಕ್ಕ ಸೀಟಿನಲ್ಲಿ ಹೇಳಿದರಲ್ಲ ಪಾರ್ಲಿಮೆಂಟ್ನಲ್ಲಿ ಅದು ಆ ತರ ನನ್ನ ಕರೆದರು ನಾನು ಇಲ್ಲಿ ಬಂದಿದ್ದೆ ನಾನು ಬಂದಿದ್ದೆ ಯೂಶುವಲ್ ಆಗಿ ಏ ಪ್ರೋಗ್ರಾಮ್ ನಾನು ಹೋಗೋನಲ್ಲ ನಾ ಮಾಡಿದ ಸಿನಿಮಾ ಇಷ್ಟವರೆಗೆ 1500 ಫಿಲ್ಮ್ಸ್ ಆಗಿ ಹೋಗಿತ್ತು ಆಮೇಲೆ ಭಕ್ತಿ ಗಾನಗಳು ಆಮೇಲೆ ಪ್ರೈವೇಟ್ ಆಲ್ಬಮ್ಸ್ ಮ್ಯೂಸಿಕಲ್ ಆಲ್ಬಮ್ಸ್ ಆಮೇಲೆ ಶಾರ್ಟ್ ಫಿಲ್ಮ್ಸ್ ಇದೆಲ್ಲ ಇದೆ ಅದೆಲ್ಲ ಬೇರೆ ಕಥೆ ಯಾವ ತರ ಕಲಸ ಸಿನಿಮಾನಲ್ಲಿ ನಾನು ಮಾಡ್ತೀನಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕನ್ನಡದಲ್ಲಿ ಶಿವಸೈನ್ಯ ಅಂತ ಒಂದು ಫಿಲ್ಮ್ ಬಂದಿದೆ ಯಾವ ಯಾಪಕ ಇದೆ ಇರಲಿಲ್ಲ ಅಂತಿಲ್ಲ ನಮ್ಮ ಶಿವ ರಾಜಕುಮಾರ್ ಅಣ್ಣ ಪುತ್ರ ಶಿವ ಆಕ್ಟ್ ಮಾಡಿತ್ತು ಅದರಲ್ಲಿ ಒಂದು ಸಿಚುವೇಶನ್ ಹೇಳಿದರು ಡೈರೆಕ್ಟರ್ ಏನು ಅಂತ ನಾವು ಆ ಸಿಚುವೇಶನ್ಗೆ ನಾನು ಹಾರ್ಟ್ ಮಾಡಬೇಕು ಅದಕ್ಕೆ ಸಿಚುವೇಶನ್ ಹೇಳ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಗಲಾಟೆ ಮಾಡಿದರು ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟುಬಿಟ್ರು ಇಟ್ಟುಬಿಟ್ರೆ ಅಲ್ಲಿ ಜೈಲ್ ವಾರ್ಡ್ನಲ್ಲಿ ಗಲಾಟೆ ಮಾಡಿ ಅವರು ಗಲಾಟೆ ಹಾರ್ಡ್ ಹಾಡ್ತಾರೆ ಅಂತ ಒಂದು ಸಿಚುವೇಶನ್ ಹೇಳಿದರು ಹೇಳಿದರೆ ನಾನು ಟ್ಯೂನ್ ಹಾಕಿಬಿಟ್ಟೆ ನನ್ನ ಮುಂದೆ ನಾಲ್ಕು ಕವಿಗಳು ನಾಲ್ಕು ಜನ ಕೂತಿದ್ದಾರೆ ಅವರಿಗೆ ಟ್ಯೂನ್ ಹೇಳಿದರೆ ಟ್ಯೂನ್ ಹೇಳಿದೆ ಟ ಟ ಡ ಡ ಡ ಟ ಡ ಡ ಡ ಡ ಟ ಡ ಡ ಡ ಡ ಡ ಟ ರ ಡ ಟ ಡ ಡ ಡ ಟ ಡ 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 ಅಂತ ಹೇಳಿದೆ ನಾಲ್ಕು ಕವಿಗಳು ಕೂತುಕೊಂಡಿದ್ದಾರೆ ಅಪ್ಪ ಅವರು ಬರೆಯೋರು ಯಾರು ಯಾವ ಮಾತುಗಳು ಹೇಳೋದಕ್ಕೆ ಬರಲಿಲ್ಲ ಬರಲಿಲ್ಲ ಅಂದರೆ ಡೈರೆಕ್ಟರ್ನ ಕೇಳ್ತಾರೆ ಯಾವ ಥರ ಮ್ಯಾಟ್ರ್ ಇದಿನಲ್ಲಿ ಈ ಸಾಂಗ್ನಲ್ಲಿ ಬರಬೇಕು ಅಂತ ಆ ಡೈರೆಕ್ಟರ್ನ ಈ ಕವಿಗಳು ಕೇಳ್ತಾರೆ ಡೈರೆಕ್ಟ್ರಿಗೂ ಹೇಳೋದಕ್ಕೆ ಏನೇ ಯಾ ವಾ ಜೈಲ್ ವಾರ್ಡ್ನಲ್ಲಿ ಗಲಾಟೆ ಮಾಡಿ ಹಾಡ್ತಾರೆ ಏನಾದರೂ ಬರೀರಿ ಏನಾದರೂ ಬರೀ ಮ್ಯಾಟ್ರ್ ಬೇಕಲ್ಲ ಮ್ಯಾಟ್ರ್ ಇಲ್ಲದೆ ಯಾಕೆ ಬರೆಯೋದು ಅಂತಾರೆ ಕವಿಗಳು ನಾನು ನೋಡಿದೆ ಈ ಥರ ಟೈಮ್ ಹೋಗ್ತಾ ಇದೆ ಏನೇ ಈ ಥರ ಬರೀಬಹುದಲ್ಲ ಅಂದು ನಾ ಟ್ಯೂನ್ ಬಂದು ತನ ನನ್ನ ನನ್ನ ತನ ನನ್ನ ನನ್ನ ತನ ನನ್ನ ನನ್ನ ಅಂದಿದೆ ನಾನು ಹೇಳಿದೆ ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ 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 ನಾ ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದು ಕೃಷ್ಣ 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 ಅಂದೆ ಎಲ್ಲರು ಶಾಕ್ ಆಗಿಬಿಟ್ರು ಸರ್ ಏನು ಸರ್ ಕನ್ನಡ ಇಷ್ಟು ಚೆನ್ನಾಗಿ ಬರೀತಾರೆ ಬರೆಯೋದಿಲ್ಲಯ್ಯ ಇದು ಹಾಡೋದು ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ 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 ನಾ ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದವು ಕೃಷ್ಣ 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 ಚೋರ ಗುರುವೆ ಕೃಷ್ಣ ಚೋರ ಗುರು ಚೋರ ಗುರುವೆ ಕೃಷ್ಣ ಇದು ಚೋರ ರಾಜ್ಯವಲ್ಲೋ ಈ ಮಾಯ ಲೀಲೆಗೇನೋ ನೂ ಸೂತ್ರಧಾರಿಯೇನೋ ಏನು ಕೆಲಸವ ಇದೇನು ಮೋಸವ ಮಾಡಿದೆಯೋ ಅಂದೆ ಎಲ್ಲರೂ ಚೆನ್ನಾಗಿಬಿಟ್ರು ಆ ಪಾಠ ಇವತ್ತು ಆ ಶಿವಸೈನ್ಯ ಪಿಕ್ಚರ್ನಲ್ಲಿ ನಾನೇ ಹಾಡಿದ್ದು ಅಲ್ಲಿ ಇದೆ ಈ ಥರ ಕೆಲಸನೇ ನಾವು ಮಾಡೋದು ಕ್ಷಣದಲ್ಲಿ ಹಾಡು ಬರ್ತಿದೆ ಏನಂದರೆ ನಾ ಮೈಂಡ್ ಥಿಂಕ್ ಮಾಡೋದಲ್ಲ ಅಲ್ಲಿ ಅಲ್ಲಿ ಕೂತ್ಕೊಂಡ್ರೆ ಹಾಡಿದರೆ ಹಾಡು ಬಂದಿತ್ತು ಅಷ್ಟೇ ಹಾಗೆ ಹೋಗ್ತದೆ ಎಲ್ಲ ದೇವಿ ಅನುಗ್ರಹ ನಾನು ಕರ್ನಾಟಕದಲ್ಲಿ ಹುಟ್ಟ ಈ ದೇಹ ಇದು ಬಂದು ಇಲ್ಲಿ ಹುಟ್ಟಲೇದು ಅಲ್ಲಿ ನನ್ನ ಅವ್ವ ಅಲ್ಲಿ ಕೂತಿದ್ದಾಳೆ ಮೂಕಾಂಬಿಕೆಯಲ್ಲಿ ಕೂತಿದ್ದಾಳೆ ನನ್ನವ್ವ ಬೇರೆ ಯಾರು ಹೇಳೋಕ್ಕೂ ಸಾಧ್ಯವಿಲ್ಲ ನನ್ನವ್ವ ಅಂದರೆ ನಾನು ಕರ್ನಾಟಕದವನು ನಾನು ಕರ್ನಾಟಕದವನು ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು ಜಿ ಕೆ ವೆಂಕಟೇಶ್ ಹತ್ರ ಅವರು ಕರ್ನಾಟಕ ಫಸ್ಟ್ ಫಿಲಮ್ ರಾಜಕುಮಾರ್ ಆಕ್ಟ್ ಮಾಡಿದ ಗೋವಾ ವಿಲ್ CAD 999 ಆ ಪಿಕ್ಚರ್ನಲ್ಲಿ ನಾನು ಜಾಯ್ನ್ ಮಾಡಿದೆ ಜಿ ಕೆ ವೆಂಕಟೇಶ್ನ
ಅಲ್ಲಿಂದ ಒಂದು 200 200 250 ಫಿಲ್ಮ್ಸ್ ಅವರ ಹತ್ರ ಅಸೆಂಡ್ ಆಗಿ ಮಾಡಿಬಿಟ್ಟಿರೋದ ಮೇಲೆ ನನಗೆ ಫಿಲ್ಮ್ ಚಾನ್ಸ್ ಬಂದು 1500 ಫಿಲ್ಮ್ ಈ ಹಿಸ್ಟ್ರಿ ಎಲ್ಲ ನಡೆದಿತ್ತು ಅದು ಬೇರೆ ಕಥೆ ಇವತ್ತು ಈ ಭಜನೆ ಮಂಡಳಿ ಇಲ್ಲಿ ನಡೆಯೋದು ಈ ಸ್ಥಳ ಬಗ್ಗೆ ಹೇಳೋದವರಿಗೆ ಮಾತುಗಳೇ ಇಲ್ಲ ಮಾತಲ್ಲಿ ಹೇಳೋದಲ್ಲ ಅದೇ ದೇವಿ ನಾನು ಫಸ್ಟು ಸಿನಿಮಾದಲ್ಲಿ ಫೇಮಸ್ ಆದ ಮೇಲೆ ಮೂಕಾಂಬಿಗೆ ಹೋದನು ಅಲ್ಲಿ ದೇವಿ ಬಗ್ಗೆ ನಾನು ಹಾಡಬೇಕೆಂದು ಉದಯಶಂಕರ್ ಹತ್ರ ಆ ಕವಿ ಉದಯಶಂಕರ್ ಆ ಟೈಮ್ನಲ್ಲಿ ಬರೆಯೋಡು ದೊಡ್ಡ ರೈಟರು ಅವ್ರ ಹತ್ರ ಕೇಳಿದೆ ನನಗೆ ಭಕ್ತಿ ಗಾನಗಳು ಬೇಕು ಈ ದಿವಸ ನನಗೆ ಫ್ರೀಯಾಗಿದೆ ನೀವು ತಪ್ಪದೇ ಬರೆದು ಕೊಡಬೇಕು ಅಂದು ಅವರು ಕನ್ನಡ ನನಗೆ ಬರೋದಿಲ್ಲ ಅಲ್ಲ ಅಲ್ಲ ಅದು ನಾನು ನೋಡ್ಕೋತೇನೆ ಅಮ್ಮ ನೋಡ್ಕೋತಾಳೆ ಎಂದು ಹೇಳಿದೆ ಅವರು ಬರೆದರು ಒಂದು ಸಾಂಗು அற்புதம் அற்புதம் அற்புதமே
ಧರ್ಮಸ್ಥಳ ಮಹಿಮೆ ಈ ಧರ್ಮಸ್ಥಳ ಮಹಿಮೆ ಕೇಳಲು ಆಡಲು ಅರ್ಪುದಂ ಅರ್ಪುದಂ ಅರ್ಪುದಮೇ ಈ ಧರ್ಮಸ್ಥಳದ ಮಹಿಮೆ ಕೇಳಲು ಆಡಲು ಅರ್ಪುದ ಅರ್ಪುದ ಅರ್ಪುದವೇ ಏ